ಅವರು ಪ್ರಧಾನಮಂತ್ರಿಗಳು ಆಗಮಿಸಿದ್ದಕ್ಕೆ ಸ್ವಾಗತ ಇದೆ. ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳಿಗೆ ಇವತ್ತು ಕೈ ಮುಗಿದು ಅಲ್ಲಿಂದ ರೋಡ್ ಶೋ ಪ್ರಾರಂಭ ಮಾಡಿದ್ರು. ಅಲ್ಲ, ಈಗ ಈ ಚುನಾವಣಾ ಸಮಯದಲ್ಲಿ ಬಂದು ನಾರಾಯಣ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ, ಬಾಕಿ ಸಂದರ್ಭದಲ್ಲಿ ತಿರಸ್ಕಾರ ಮಾಡಿದಾರಲ್ಲ. ಈಗ ಅವರದೇ ಗಣರಾಜ್ಯ ದಿನೋತ್ಸವ ಸಂದರ್ಭದಲ್ಲಿ ಕೇರಳ ರಾಜ್ಯದವರು ಕಳಿಸಿದ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿ ಅವಮಾನ ಮಾಡಿದಾರಲ್ಲ. ಮತ್ತೆ ಬಿಜೆಪಿಯವರು ರಾಜ್ಯ ಮಟ್ಟದಲ್ಲಿ ಏನ್ ಮಾಡ್ತಾರೆ ಅಂತೇಳಿ ಪಠ್ಯಪುಸ್ತಕ ಇದಕ್ಕಿಂತ ಗೊತ್ತಾಗ್ಲಿಲ್ಲ. ಬರೇ ನಾರಾಯಣ ಗುರುಗಳನ್ನು ಮಾತ್ರ ಅಲ್ಲ, ಬಸವಣ್ಣನವರು ಅವಮಾನ ಮಾಡುವಂತ ಕೆಲಸಕಾರ ಮಾಡಿದ್ರು, ಕುವೆಂಪುರವರಿಗೆ ಅವಮಾನ ಮಾಡುವಂತ ಕೆಲಸಕಾರವನ್ನು ಮಾಡಿದ್ರು. ಇದರಲ್ಲಿ ಚುನಾವಣಾ ಗಿಮಿಕ್ ಪಠ್ಯ ಪುಸ್ತಕ ಮತ್ತು ಟ್ಯಾಬ್ಲೋ ಇದಕ್ಕೆ ಸಾಕಷ್ಟು ಚರ್ಚೆಗಳು ಆಗಿದೆ. ಇದಕ್ಕೆ ಉತ್ತರ ಸಹ ಕೊಟ್ಟಿದ್ದಾರೆ, ಇದಕ್ಕೆ ಅಭಿಪ್ರಾಯ ಸಾಕಷ್ಟು ಚಿಂತನ ಮಂಥನಗಳು ಖಂಡಿತ ಆಗಿದೆ. ಅದಕ್ಕೆ ಅದರ ಬಗ್ಗೆ ನಾನು ಉತ್ತರ ಕೊಡುವುದಿಲ್ಲ. ಆದರೆ ವಿನಯ್ ಕುಮಾರ್ ಸೊರಕೆ ಇವಾಗ ರಾಜಕೀಯ ಕಾರಣಕ್ಕೋಸ್ಕರ ಮಾಲಾರ್ಪಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರೋದಕ್ಕೆ ಮುಂಚೆ ಅವರ ಮುಖ್ಯಮಂತ್ರಿಯನ್ನು ತಂದು ಮಾಲೆ ಹಾಕುವುದಿತ್ತಲ್ಲ ಅವರಿಗೆ. ಅವರು ಮಾಲಾರ್ಪಣೆ ಮಾಡಿದ್ದನ್ನು ಪ್ರಶ್ನೆ ಮಾಡಬಾರದು. ನಾರಾಯಣ ಗುರುಗಳು ಒಂದು ಜಗತ್ತಿನ ಅತ್ಯಂತ ಶ್ರೇಷ್ಠ ಮಾನವತಾವಾದಿ, ಅವರಿಗೆ ಗೌರವ ಕೊಡುವುದರಲ್ಲಿ ಯಾರು ಮತ್ಸರ ಮಾಡಬಾರ್ದು ಅಂತ ನನ್ನ ವಿನಂತಿ ಅಷ್ಟೇ.